वेलकम टू सीबीबी ट्यूटोरियल क्लास नाइन्थ अंदरे उम्बत्ने वर्गद मैथमेटिक्स पार्ट सेकेंडर लिया मूरने पाठ ट्रायंगल अंदरे त्रिकोण वीडियो नंबर फर्स्ट रले नाउ इगा ई त्रिकोण द बग्गे नोडोण मक्कळे त्रिकोण मूरने पाठदल्लिय त्रिकोण ಈ ಪಾಠದಲ್ಲಿ ಬರುವಂತ ಕೆಲವು ಸಂಗತಿಗಳು ನಾವು ಇದರಲ್ಲಿ ಏನೇನು ಕಲಿಯೋಣ ಅಂದ್ರೆ ಏನೇನು ನೋಡಬೇಕಿದೆ ತ್ರಿಕೋನದ ದೂರಸ್ಥ ಅಂತರಕೋನಗಳ ಪ್ರಮೇಯ ತ್ರಿಕೋನಗಳ ಏಕರೂಪತೆ ಸಮದ್ವಿಭುಜ ತ್ರಿಕೋನದ ಪ್ರಮೇಯ 30 ಅಂಶ 60 ಅಂಶ 90 ಅಂಶ ಅಳತೆಯ ತ್ರಿಕೋನದ ಪ್ರಮೇಯ ಮೃದುತ್ವ ಗುಣಧರ್ಮ ತ್ರಿಕೋನದ ಮಧ್ಯಗಾಮಿ ಕಾಟ್ಕೋನ್ ತ್ರಿಕೋನದ ಕರ್ಣದ ಮೇಲಿನ ಮಧ್ಯಗಾಮಿಯ ಗುಣಧರ್ಮ ಲಂಬ ದ್ವಿಭಾಜಕದ ಗುಣಧರ್ಮ ಕೋನ ದ್ವಿಭಾಜಕದ ಗುಣಧರ್ಮ ಅಥವಾ ಪ್ರಮೇಯ ಆನಂತರ ಸರೂಪ ತ್ರಿಕೋನ ಇದರ ಬಗ್ಗೆ ನಾವು ಇಲ್ಲಿ ನೋಡೋರಿದ್ದೇವೆ ಮಕ್ಕಳೇ ಹಾಗಾದರೆ ಈ ತ್ರಿಕೋನದ ಬಗ್ಗೆ ನಮಗೆ ಇದರ ಪಾರ್ಶ್ವಭೂಮಿ ಅಂದ್ರೆ ಈ ತ್ರಿಕೋನ ಹೇಗೆ ತ್ರಿಕೋನವನ್ನ ನಾವು ತಿಳಿದುಕೊಳ್ಳೋಣ ಅಂದ್ರೆ ತ್ರಿಕೋನದ ಹಿಂದಿನ ಒಂದು ಹಿಂದೆ ಈ ತ್ರಿಕೋನ ಹೇಗೆ ತ್ರಿಕೋನ ಎಂಬುವ ಶಬ್ದ ಬರುತ್ತದೆ ಎಂಬುದನ್ನು ನಾವು ನೋಡೋಣ ಬ್ಲೇಸ್ ಫಾಸ್ಕಲ್ ತ್ರಿಕೋನವನ್ನು 17ನೇ ಶತಮಾನದ ಫ್ರೆಂಚ್ ಗಣಿತ ತಜ್ಞ ಬ್ಲೇಸ್ ಫಾಸ್ಕಲ್ ಗೆ ಹೆಸರಿಸಲಾಗಿದೆ ಆದರೆ ಇದು ತುಂಬಾ ಹಳೆಯದು ಚೀನಾದ ಗಣಿತ ತಜ್ಞ ಜಿಯಾಕ್ಸಿಯಾನ್ 11ನೇ ಶತಮಾನದಲ್ಲಿ ಗುಣಾಂಕಗಳಿಗಾಗಿ ತ್ರಿಕೋನ ಪ್ರಾತಿನಿಧ್ಯವನ್ನು ರೂಪಿಸಿದರು ತ್ರಿಕೋನವನ್ನು ಯಾರೂ ಕಂಡುಹಿಡಿದಿಲ್ಲ ಅಥವಾ ರಚಿಸಿಲ್ಲ ತ್ರಿಕೋನವು ಮಾನವೀಯತೆಯ ಮೊದಲು ಅಸ್ತಿತ್ವದಲ್ಲಿ ಇತ್ತು ಸೂರ್ಯ ಚಂದ್ರ ಮತ್ತು ಭೂಮಿಯು ಶತಕೋಟಿ ವರ್ಷಗಳ ಹಿಂದೆ ತ್ರಿಕೋನವನ್ನು ರೂಪಿಸುತ್ತಿತ್ತು ಫಾಸ್ಕಲ್ ಮತ್ತು ಪೈಥಾಗೊರಸ್ ನಮಗೆ ತ್ರಿಕೋನಗಳ ಗುಣಲಕ್ಷಣಗಳನ್ನು ತಂದರು ಅಥವಾ ಕಂಡುಹಿಡಿದರು ಅವರು ಮುಂದೆ ತ್ರಿಕೋನ ಯಾವುದು ಎಂದು ಮನುಷ್ಯರಿಗೆ ತಿಳಿಯಿತು ಹಾಗಾದರೆ ತ್ರಿಕೋನದ ಬಗ್ಗೆ ನಮಗೆ ಈ ರೀತಿಯಾಗಿರುವಂತ ಒಂದು ತ್ರಿಕೋನದ ಹಿಂದಿನ ಪಾರ್ಶ್ವಭೂಮಿ ಇದಾಗಿದೆ ಮಕ್ಕಳೇ ಹಾಗಾದರೆ ತ್ರಿಕೋನ ಎಂದರೇನು ಹಾಗಾದರೆ 3 ಪ್ಲಸ್ ಕೋನ ಈ ತ್ರಿಕೋನ ಶಬ್ದವು 3 ಅಂದ್ರೆ 3 ಪ್ಲಸ್ ಕೋನ ಮೂರು ಕೋನಗಳುಳ್ಳಂತ ಆಕೃತಿ ಅಥವಾ ಇದಕ್ಕೆ ತ್ರಿಭುಜ 3 ಅಂದ್ರೆ 3 ಆನಂತರ ಭುಜ ತ್ರಿಭುಜ ಅಂದ್ರೆ 3 ಭುಜಗಳುಳ್ಳ ಇಲ್ಲಿ ಮೂರು ಕೋನಗಳುಳ್ಳಂತ ಮತ್ತು ಮೂರು ಭುಜಗಳುಳ್ಳಂತ ಆಕೃತಿ ಈ ತ್ರಿಕೋನ ಆಕೃತಿ ಇದರ ಒಂದು ವ್ಯಾಖ್ಯೆಯನ್ನು ಹೇಗೆ ಮಾಡಲಾಗಿದೆ ಮೂರು ರೇಖಾಖಂಡಗಳಿಂದ ಆವೃತ್ತವಾದ ಆಕೃತಿಯೇ ತ್ರಿಕೋನ ಅಥವಾ ತ್ರಿಭುಜ ಅಂದ್ರೆ ಮೂರು ಬಂಧಿತ ಆಕೃತಿ ಮೂರು ಬಿಂದುಗಳಿಂದ ತಯಾರಾದಂತ ಆಕೃತಿ ಬಂಧಿತ ಆಕೃತಿ ಇದಾಗಿದೆ ಒಂದು ತ್ರಿಕೋನದಲ್ಲಿ ಮೂರು ಬಾಹುಗಳಿವೆ ಅಂದ್ರೆ ಭುಜಗಳಿವೆ ಎಬಿ ಬಿಸಿ ಸಿಎ ಈ ಆಕೃತಿಯನ್ನು ನೋಡಿದರೆ ತಮಗೆ ಗೊತ್ತಾಗುತ್ತೆ ಆನಂತರ ಮೂರು ಶಿರೋಬಿಂದುಗಳಿವೆ ಅವುಗಳಿಗೆ ನಾವು ಶೃಂಗ ಬಿಂದುಗಳು ಎಂದು ಕೂಡ ಕರೆಯುತ್ತೇವೆ ಇಲ್ಲಿ ಬಿಂದು ಎ ಬಿಂದು ಬಿ ಬಿಂದು ಸಿ ಆನಂತರ ಮೂರು ಕೋನಗಳನ್ನು ಮೂರು ಅಕ್ಷರಗಳಿಂದ ನೋಡಿದರೆ ಕೋನ್ ಎ ಬಿ ಸಿ ಕೋನ್ ಬಿ ಸಿ ಎ ಮತ್ತು ಕೋನ್ ಸಿ ಎ ಬಿ ಈ ರೀತಿಯಾಗಿರತಕ್ಕಂತಹ ಮೂರು ಕೋನಗಳು ಅಂದರೆ ಯಾವ ಆಕೃತಿಗೆ ಮೂರು ಭುಜಗಳು ಮೂರು ಕೋನಗಳು ಹಾಗೂ ಅಂತರ ಮೂರು ಶಿರೋಬಿಂದುಗಳುಳ್ಳಂತಹ ಆಕೃತಿಯಾಗಿರುತ್ತದೆಯೋ ಅದಕ್ಕೆ ತ್ರಿಕೋನ ಅಥವಾ ತ್ರಿಭುಜ ಎಂದು ಕರೆಯುವರು ಹಾಗಾದರೆ ತ್ರಿಕೋನದ ಒಂದು ಗುಣಧರ್ಮ ಏನಿದೆ ತ್ರಿಕೋನದ ಮೂರು ಕೋನಗಳ ಅಳತೆಗಳ ಬೇರೀಜು 180 ಅಂಶ ಇರುತ್ತದೆ ಇಲ್ಲಿ ನಾವು ಈ ತ್ರಿಕೋನಕ್ಕೆ ಸಂಬಂಧಿತ ಇರುವಂತಹ ಒಂದು ಪ್ರಮೇಯವನ್ನು ನಾವು ಇಲ್ಲಿ ನೋಡೋಣ ಮಕ್ಕಳೇ ಹಾಗಾದರೆ ದೂರಸ್ಥ ಅಂತರ ಕೋನಗಳ ಪ್ರಮೇಯ ಇಲ್ಲಿ ದೂರಸ್ಥ ಅಂತರ ಕೋನಗಳು ಎಂದರೆ ಇಲ್ಲಿ ನೋಡಿ ಥೇರಮ್ ಆಫ್
ರಿಮೋಟ್ ಇಂಟೀರಿಯರ್ ಎಂಗಲ್ಸ್ ಆಫ್ ಎ ಟ್ರಯಾಂಗಲ್, ದೂರಸ್ಥ ಅಂತರ್ಕೋನಗಳು ಎಂದರೆ ಇಲ್ಲಿ ಪಿ ಆರ್ ಎಸ್ ಅನ್ನುವಂಥ ಒಂದು ಬಾಹ್ಯ ಕೋನವಿದೆ, ಇದಕ್ಕೆ ತ್ರಿಕೋನದ ಬಾಹ್ಯ ಕೋನವಿದೆ. ಈ ಬಾಹ್ಯ ಕೋನದ ಸಂದರ್ಭದಲ್ಲಿ ಇದಕ್ಕೆ ದೂರವಿರುವಂಥ ಕೋನ ಅಂದರೆ ಪಿ ಮತ್ತು ಕ್ಯೂ ಕೋನಗಳು. ಹಾಗಾದರೆ ಇಲ್ಲಿ ಒಂದು ಪ್ರಮೇಯವನ್ನು ನಾವು ನೋಡೋಣ. ತ್ರಿಕೋನದ ಬಾಹ್ಯ ಕೋನದ ಅಳತೆಯು ಅದರ ದೂರಸ್ಥ ಅಂತರ್ಕೋನಗಳ ಬೇರೀಜಿನಷ್ಟು ಇರುತ್ತದೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಮೇಯ ನೋಡಿ ಮಕ್ಕಳೇ, ತ್ರಿಕೋನದ ಬಾಹ್ಯ ಕೋನದ ಅಳತೆಯು ಅಂದರೆ ಇದು ಬಾಹ್ಯ ಕೋನ ಪಿ ಆರ್ ಎಸ್ ಅನ್ನುವಂಥ ಈ ಆಕೃತಿಯನ್ನು ನೋಡಿದರೆ ತಮ್ಮ ಗಮನಕ್ಕೆ ಬರುವುದು. ಈ ಬಾಹ್ಯ ಕೋನದ ಅಳತೆ ಹೇಗಿದೆ ಅಂದರೆ ಅದರ ದೂರಸ್ಥ ಅಂತರ್ಕೋನಗಳ ಬೇರೀಜಿಗೆ ಸರಿ ಇರುತ್ತದೆ. ಹಾಗಾದರೆ ಪಕ್ಷದಲ್ಲಿ ಈ ಆಕೃತಿಯ ಮೇಲಿಂದ ತ್ರಿಕೋನ ಪಿ ಕ್ಯೂ ಆರ್ ಇದು ಕೋನ್ ಪಿ ಆರ್ ಎಸ್ದ ಬಾಹ್ಯ ಕೋನವಿದೆ, ಹೀಗೆ ಬರೆಯಬೇಕು. ಆನಂತರ ಸಾಧ್ಯ ಏನಿದೆ ನೋಡಿ, ನಮಗೆ ಈ ಪಿ ಆರ್ ಎಸ್ ಇಸ್ ಈಕ್ವಲ್ ಟು ಅಂದರೆ ಬಾಹ್ಯ ಕೋನದ ಅಳತೆಯು ಅದರ ದೂರಸ್ಥ ಅಂತರ ಕೋನಗಳು, ಯಾಕಂದರೆ ಕೋನ್ ಪಿ ಕ್ಯೂ ಆರ್ ಪ್ಲಸ್ ಕೋನ್ ಕ್ಯೂ ಪಿ ಆರ್. ಆನಂತರ ಸಿದ್ಧತೆಯನ್ನು ಮಾಡುವಾಗ ನಮಗೆ ಮೊದಲಿಗೆ ಗುಣಧರ್ಮ ಗೊತ್ತಿರುವಂಥದ್ದು, ತ್ರಿಕೋನದ ಮೂರು ಅಂತರ್ಕೋನಗಳ ಬೇರೀಜು 180 ಅಂಶ ಇರುತ್ತದೆ. ಹಾಗಾದರೆ ಯಾವ ಕೋನಗಳು? ಕೋನ್ ಪಿ ಕ್ಯೂ ಆರ್ ಪ್ಲಸ್ ಕೋನ್ ಕ್ಯೂ ಪಿ ಆರ್ ಪ್ಲಸ್ ಕೋನ್ ಪಿ ಆರ್ ಕ್ಯೂ ಇಸ್ ಈಕ್ವಲ್ ಟು 180, ಇದು ವಿಧಾನ ಒಂದು. ಆನಂತರ ನಮಗಿಲ್ಲಿ ಗೊತ್ತಿರುವಂಥದ್ದು ಇನ್ನೊಂದು ಗುಣಧರ್ಮ ನೋಡಿ ಮಕ್ಕಳೇ, ಕೋನ್ ಪಿ ಆರ್ ಎಸ್ ಮತ್ತು ಕೋನ್ ಪಿ ಆರ್ ಕ್ಯೂ ಅನ್ನುವಂಥ ಒಂದೇ ರೇಖೆಯಲ್ಲಿ ತಯಾರಾದಂಥ ಕೋನಗಳಿವೆ. ಹಾಗಾದರೆ ಕೋನ್ ಪಿ ಆರ್ ಕ್ಯೂ ಪ್ಲಸ್ ಕೋನ್ ಪಿ ಆರ್ ಎಸ್ ಈಕ್ವಲ್ ಟು 180, ಇದಕ್ಕೆ ವಿಧಾನ ಎರಡು. ಇದು ರೇಸಿಯ ಜೋಡಿಯಲ್ಲಿಯ ಕೋನಗಳು ಎಂದು ಹೇಳಬೇಕು. ಹಾಗಾದರೆ ವಿಧಾನ ಒಂದು ಮತ್ತು ಎರಡನ್ನು ಸರಿಯಾಗಿ ನೋಡಿ, ಬಲಬದಿಯು 180 ಅಂಶ ಇದೆ, ಆದ್ದರಿಂದ ಎಡಬದಿಯೂ ಕೂಡ ಸಮಾನವಾಗಿರುತ್ತೆ. ವಿಧಾನ ಒಂದು ಮತ್ತು ಎರಡರಿಂದ ಕೋನ್ ಪಿ ಕ್ಯೂ ಆರ್ ಪ್ಲಸ್ ಕೋನ್ ಕ್ಯೂ ಪಿ ಆರ್ ಪ್ಲಸ್ ಕೋನ್ ಪಿ ಆರ್ ಕ್ಯೂ ಈಕ್ವಲ್ ಟು ಕೋನ್ ಪಿ ಆರ್ ಕ್ಯೂ ಪ್ಲಸ್ ಕೋನ್ ಪಿ ಆರ್ ಎಸ್ ಆಗುತ್ತೆ. ದೇರ್ಫೋರ್ ಇಲ್ಲಿ ಪಿ ಆರ್ ಕ್ಯೂ ಪಿ ಆರ್ ಕ್ಯೂ ಗೆಟ್ ಕ್ಯಾನ್ಸಲ್, ಕೋನ್ ಪಿ ಕ್ಯೂ ಆರ್ ಪ್ಲಸ್ ಕೋನ್ ಕ್ಯೂ ಪಿ ಆರ್ ಈಕ್ವಲ್ ಟು ಕೋನ್ ಪಿ ಆರ್ ಎಸ್. ಅಂದರೆ ಇಲ್ಲಿ ಪಿ ಆರ್ ಕ್ಯೂ ಎರಡರಲ್ಲಿ ತೆಗೆದರೆ ನಮಗೆ ಇಲ್ಲಿ ಕೋನ್ ಪಿ ಆರ್ ಎಸ್ ಅದ, ಅಂದರೆ ಇಲ್ಲಿ ಬಾಹ್ಯ ಕೋನವು ಅದರ ದೂರಸ್ಥ ಅಂತರ್ಕೋನಗಳ ಬೇರೀಜಿನಷ್ಟು ಇರುತ್ತದೆ ಎಂದು ಸಿದ್ಧವಾಗುತ್ತದೆ ಮಕ್ಕಳೇ. ಈ ರೀತಿ ತಮ್ಮ ಗಮನಕ್ಕೆ ಬರುತ್ತದೆ, ಈ ರೀತಿ ತ್ರಿಕೋನವನ್ನು ತೆಗೆದು ತ್ರಿಕೋನದ ಮೂರು ಕೋನಗಳ ಅಳತೆಗಳ ಬೇರೀಜು ಮತ್ತು ರೇಖೀಯ ಜೋಡಿಯಲ್ಲಿಯ ಕೋನಗಳ ಬೇರೀಜು ಇವೆರಡರ ಸಮೀಕರಣವನ್ನು ಸಮಾನತೆಯನ್ನು ತೋರಿಸಿದರೆ ತಮಗೆ ಕೋನ್ ಪಿ ಆರ್ ಎಸ್ ಈಕ್ವಲ್ ಟು ಕೋನ್ ಪಿ ಕ್ಯೂ ಆರ್ ಪ್ಲಸ್ ಕೋನ್ ಕ್ಯೂ ಪಿ ಆರ್ ಎಂದು ಸಿದ್ಧವಾಗುತ್ತದೆ. ಅಂದರೆ ತ್ರಿಕೋನದ ಬಾಹ್ಯ ಕೋನದ ಅಳತೆಯು ಅದರ ದೂರಸ್ಥ ಅಂತರ್ಕೋನಗಳ ಬೇರೀಜಿನಷ್ಟು ಇರುತ್ತದೆ ಎಂದು ಸಿದ್ಧವಾಗುತ್ತದೆ. ಅದೇ ರೀತಿಯಾಗಿ ನೋಡಿ, ತ್ರಿಕೋನದ ಬಾಹ್ಯ ಕೋನದ ಪ್ರಮೇಯ, ತ್ರಿಕೋನದ ಬಾಹ್ಯ ಕೋನದ ಪ್ರಮೇಯ ಏನಿದೆ? ಹಾಗಾದರೆ ಎ ಮತ್ತು ಅಂದರೆ ಪ್ರಾಪರ್ಟಿ ಆಫ್ ಆನ್ ಎಕ್ಸ್ಟೀರಿಯರ್ ಎಂಗಲ್ ಆಫ್ ಟ್ರಯಾಂಗಲ್, ಎ ಮತ್ತು ಬಿ ಈ ಎರಡು ಸಂಖ್ಯೆಗಳ ಬೇರೀಜು ಎ ಪ್ಲಸ್ ಬಿ, ಇದು ಎ ಮತ್ತು ಬಿಗಿಂತ ಎ ಮತ್ತು ಬಿಗಿಂತ ದೊಡ್ಡದಿರುತ್ತದೆ. ಇಲ್ಲಿ ನೋಡಿ, ಎ ಪ್ಲಸ್ ಬಿ ಇದನ್ನು ತೆಗೆದುಕೊಂಡರೆ ಎದ ಅಳತೆ ಅಂದರೆ ಎ ಪ್ಲಸ್ ಬಿ ಇದು ಎಕ್ಕಿಂತಲೂ ದೊಡ್ಡದು, ಎ ಪ್ಲಸ್ ಬಿ ಇದು ಬಿಗಿಂತಲೂ ದೊಡ್ಡದಿರುತ್ತದೆ. ಅಂದರೆ ಎ ಪ್ಲಸ್ ಬಿ ಈಸ್ ಗ್ರೇಟರ್ ದೆನ್ ಎ, ಎ ಪ್ಲಸ್ ಬಿ ಈಸ್ ಗ್ರೇಟರ್ ದೆನ್ ಬಿ. ಇಲ್ಲಿ ಗೊತ್ತಿರಲಿ ಮಕ್ಕಳೇ, ಯಾವುದೇ ಎರಡು ಕೋನಗಳ ಅಳತೆಗಳ ಬೇರೀಜು ಒಂದು ಕೋನಕ್ಕಿಂತಲೂ ಯಾವಾಗಲೂ ದೊಡ್ಡದಾಗಿರುತ್ತೆ. ಇದರ ಉಪಯೋಗ ಮಾಡಿ ತ್ರಿಕೋನದ ಬಾಹ್ಯ ಕೋನದ ಕೆಳಗಿನ ಗುಣಧರ್ಮವನ್ನು ನಾವು ದೊರಕಿಸಬಹುದು. ಹಾಗಾದರೆ ತ್ರಿಕೋನ ಪಿ ಕ್ಯೂ ಆರ್ದಲ್ಲಿ ಕೋನ್ ಪಿ ಆರ್ ಎಸ್ ಇದು ಬಾಹ್ಯ ಕೋನವಿದ್ದು ಕೋನ್ ಪಿ ಆರ್ ಎಸ್ ಈಸ್ ಗ್ರೇಟರ್ ದೆನ್ ಕೋನ್ ಪಿ, ಕೋನ್ ಪಿ ಆರ್ ಎಸ್ ಈಸ್ ಗ್ರೇಟರ್ ದೆನ್ ಕೋನ್ ಕ್ಯೂ. ಏಕೆಂದರೆ ಇವೆರಡರ ಬೇರೀಜಿನಷ್ಟು ಇದು ಇರುವುದರಿಂದ ಇಲ್ಲಿ ಪಿ ಆರ್ ಎಸ್ ಅನ್ನುವಂಥ ಈ ಬಾಹ್ಯ ಕೋನವು ಈ ಪ್ರತಿಯೊಂದು ಕೋನಕ್ಕಿಂತಲೂ ದೊಡ್ಡದಿರುತ್ತದೆ, ಅಂದರೆ ಈ ಪ್ರತಿಯೊಂದು ದೂರಸ್ಥ ಕೋನಕ್ಕಿಂತಲೂ. ತ್ರಿಕೋನದ ಬಾಹ್ಯ ಕೋನ ಇದು ಅದರ ಪ್ರತಿಯೊಂದು ದೂರಸ್ಥ ಅಂತರ್ಕೋನಕ್ಕಿಂತ ದೊಡ್ಡದಿರುತ್ತದೆ, ಈ ಗುಣಧರ್ಮ ನಮಗೆ ಗೊತ್ತಿರಬೇಕು. ಹಾಗಾದರೆ ಒಂದು ಉದಾಹರಣೆಯನ್ನು ನಾವಿಲ್ಲಿ ನೋಡೋಣ ಮಕ್ಕಳೇ.
ಒಂದು ತ್ರಿಕೋನದ ಕೋನಗಳ ಅಳತೆಗಳ ಗುಣೋತ್ತರವು 5:6:7 ಇದೆ. ಹಾಗಾದರೆ ಆ ಕೋನಗಳ ಅಳತೆಗಳನ್ನು ಕಂಡುಹಿಡಿಯಿರಿ. ಆ ಕೋನಗಳ ಅಳತೆಗಳು 5x, 6x, 7x ಎಂದು ತಿಳಿಯುವ. ದೇರ್ಫೋರ್ 5x + 6x + 7x = 180. ಈ ಮೂರರ ಬೇರೀಸು ಮಾಡಲಾಗಿ 18x = 180. ದೇರ್ಫೋರ್ x = 10 ಆಗುತ್ತೆ. ಅಂದರೆ 5x = 5×10 ಅಂದರೆ 50, 6x = 6×10 ಅಂದರೆ 60, 7x = 7×10 ಅಂದರೆ 70. ಹಾಗಾದರೆ ತ್ರಿಕೋನದ ಕೋನಗಳ ಅಳತೆಗಳು 50°, 60°, and 70° ಇರುತ್ತವೆ. ಹಾಗಾದರೆ ಇನ್ನೂ ಒಂದು ಉದಾಹರಣೆಯನ್ನು ನೋಡೋಣವೇ. ತ್ರಿಕೋನ ಇಲ್ಲಿ ಬದಿಯಲ್ಲಿ ಒಂದು ಆಕೃತಿಯನ್ನು ಕೊಡಲಾಗಿದೆ. ಈ ಆಕೃತಿಯನ್ನು ನಿರೀಕ್ಷಿಸಿ ಕೋನ್ ಪಿ ಆರ್ ಎಸ್ ಮತ್ತು ಕೋನ್ ಆರ್ ಟಿ ಎಸ್ಗಳ ಅಳತೆ ಕಂಡುಹಿಡಿಯಿರಿ. ತ್ರಿಕೋನ್ ಪಿ ಕ್ಯೂ ಆರ್ದ ಕೋನ್ ಪಿ ಆರ್ ಎಸ್ ಇದು ಬಾಹ್ಯ ಕೋನವಿದೆ. ತ್ರಿಕೋನ್ ಪಿ ಕ್ಯೂ ಆರ್ದ ಕೋನ್ ಪಿ ಆರ್ ಎಸ್ ಇದು ಬಾಹ್ಯ ಕೋನವಿದೆ. ದೂರಸ್ಥ ಅಂತರ್ಕೋನದ ಪ್ರಮೇಯದಿಂದ ಅಂದರೆ ಪ್ರಮೇಯಗಳ ಮೇಲಿದ್ದ ನಾವಿಲ್ಲಿ ಏನು ಮಾಡಬಹುದು ನೋಡಿ. ಕೋನ್ ಪಿ ಆರ್ ಎಸ್ = ಕೋನ್ ಪಿ ಕ್ಯೂ ಆರ್ ಪ್ಲಸ್ ಕೋನ್ ಕ್ಯೂ ಪಿ ಆರ್ = ಇಲ್ಲಿ 40+30 ಅಂದರೆ ಕೋನ್ ಪಿ ಆರ್ ಎಸ್ = 70 ಆಯಿತು. ನಾವಿಲ್ಲಿ ತ್ರಿಕೋನ ಆರ್ ಟಿ ಎಸ್ದಲ್ಲಿ ತೆಗೆದುಕೊಂಡ್ರೆ ಆರ್ ಟಿ ಎಸ್ದಲ್ಲಿ ನಾವು ಏನಾಗುತ್ತೆ ನೋಡೋಣ. ಇಲ್ಲಿ ಕೋನ್ ಆರ್ ಟಿ ಎಸ್ ಅಂದರೆ ಕೋನ್ ಆ ತ್ರಿಕೋನ ಆರ್ ಟಿ ಎಸ್ದಲ್ಲಿ ಕೋನ್ ಟಿ ಆರ್ ಎಸ್ ಪ್ಲಸ್ ಕೋನ್ ಆರ್ ಟಿ ಎಸ್ ಪ್ಲಸ್ ಕೋನ್ ಟಿ ಎಸ್ ಆರ್ = 180. ಏಕೆಂದರೆ ತ್ರಿಕೋನದ ಮೂರು ಕೋನಗಳ ಅಳತೆಗಳ ಬೇರೀಸು. ಇಲ್ಲಿ ಕೋನ್ ಟಿ ಆರ್ ಎಸ್ = ಎಷ್ಟಿದೆ? ಹಾಗಾದರೆ ಇಲ್ಲಿ 70 ಇದ್ದರೆ ನಾವಿಲ್ಲಿ ಇಲ್ಲಿ ಒಂದು ವೇಳೆ ನಾವಿಲ್ಲಿ ಪಿ ಆರ್ ಎಸ್ = ಈಗಾಗಲೇ ತೆಗೆದಿರಿ ಎಷ್ಟಿದೆ 70. ಅಂದರೆ ಟಿ ಆರ್ ಎಸ್ ಬೆಲೆ ಕೂಡ 70 ಆಗುತ್ತೆ. ಪ್ಲಸ್ ಆರ್ ಟಿ ಎಸ್ TSR = 20. ಹಾಗಾದರೆ 70+20 ಅಂದರೆ 90. ಕೋನ್ ಟಿ ಆರ್ ಟಿ ಎಸ್ ಪ್ಲಸ್ 90 = 180. ದೇರ್ಫೋರ್ ಕೋನ್ ಆರ್ ಟಿ ಎಸ್ = ಈ 90 ಈ ಕಡೆ ತೆಗೆದುಕೊಳ್ಳಿ ಎಷ್ಟು ಉಳಿತು 90. ಈ ರೀತಿ ನೀವು ಎರಡರ ಬೆಲೆ ನಾವು ಯಾವುದು ಕೋನ್ ಪಿ ಆರ್ ಎಸ್ ಕೋನ್ ಪಿ ಆರ್ ಎಸ್ದ ಬೆಲೆ ಅಂದರೆ 70, ಆನಂತರ ಕೋನ್ ಆರ್ ಟಿ ಎಸ್ದ ಬೆಲೆ 90 ಆಗುತ್ತೆ. ಇಲ್ಲಿ ಇನ್ನೂ ಒಂದು ಉದಾಹರಣೆಯನ್ನು ನಾವಿಲ್ಲಿ ಸಿದ್ಧ ಮಾಡೋಣ. ಮಕ್ಕಳೇ ಸಿದ್ಧ ಮಾಡಿರಿ. ತ್ರಿಕೋನದ ಭುಜಗಳು ಒಂದೇ ದಿಶೆಯಲ್ಲಿ ಬೆಳೆಸಿದಾಗ ಉಂಟಾಗುವ ಬಾಹ್ಯ ಕೋನಗಳ ಬೇರೀಸು 360° ಇರುತ್ತದೆ. ಹಾಗಾದರೆ ನಾವಿಲ್ಲಿ ಒಂದು ತ್ರಿಕೋನ ಎ ಬಿ ಸಿ ಅನ್ನುವಂತಹ ತ್ರಿಕೋನವನ್ನು ಪ್ರತಿಯೊಂದು ಭುಜವನ್ನು ಬೆಳೆಸಿದೆವು. ಹಾಗಾದರೆ ಒಂದು ಬಾಹ್ಯ ಕೋನ, ಇನ್ನೊಂದು ಬಾಹ್ಯ ಕೋನ, ಈ ರೀತಿ ಮೂರು ಬಾಹ್ಯ ಕೋನಗಳು ಅಂದರೆ ಕೋನ್ ಪಿ ಎ ಬಿ ಇಲ್ಲಿ ಪಕ್ಷದಲ್ಲಿ ಬರೆಯುವಾಗ ಕೋನ್ ಪಿ ಎ ಬಿ, ಕೋನ್ ಕ್ಯೂ ಬಿ ಸಿ, ಆನಂತರ ಕೋನ್ ಎ ಸಿ ಆರ್ ಅನ್ನುವಂಥ ಬಾಹ್ಯ ಕೋನಗಳು. ಎದರದು ತ್ರಿಕೋನ ಎ ಬಿ ಸಿಯ ಬಾಹ್ಯ ಕೋನಗಳಿವೆ. ಹಾಗಾದರೆ ಕೋನ್ ಪಿ ಎ ಬಿ ಪ್ಲಸ್ ಕೋನ್ ಕ್ಯೂ ಬಿ ಸಿ ಪ್ಲಸ್ ಕೋನ್ ಎ ಸಿ ಆರ್ = 360 ಎಂದು ಸಿದ್ಧ ಮಾಡುವುದಿದೆ. ಈ ಉದಾಹರಣೆಯಲ್ಲಿಯ ಸಿದ್ಧತೆಯನ್ನು ನಾವು ಯಾವುದೇ ಒಂದು ರೀತಿಯಲ್ಲಿ ಅಂದರೆ ಎರಡು ರೀತಿಯಲ್ಲಿ ನಾವು ನೋಡಬಹುದು. ಅದರಲ್ಲಿ ಒಂದು ರೀತಿಯನ್ನು ನಾವಿಲ್ಲಿ ನೋಡೋಣ ಮಕ್ಕಳೇ. ಹಾಗಾದರೆ ಇಲ್ಲಿ ಪ್ರತಿಯೊಂದಕ್ಕೆ ನೋಡಿ ಎ ಬಿ ಸಿ ಅನ್ನುವಂಥ ಅಂತರ್ಕೋನಗಳು ಅದರ ಬಾಹ್ಯ ಕೋನ ಪ್ರತಿಯೊಂದರಲ್ಲಿ ಡಿ ಕೋನ ಮತ್ತು ಇ ಕೋನ ಹಾಗೂ ಎಫ್ ಕೋನವನ್ನು ಬರೆಯಲಾಗಿದೆ. ಇಲ್ಲಿ ಪ್ರತಿಯೊಂದು ಕೋನಗಳಿಗೆ ನಾವು ರೇಷೀಯ ಜೋಡಿ ಎಂದು ತಿಳಿದು ಅಂದರೆ ಕೋನ ಸಿ ಪ್ಲಸ್ ಕೋನ್ ಎಫ್ ಯು 180 ರೇಷೀಯ ಜೋಡಿಯಲ್ಲಿ ಕೋನಗಳು. ಅದೇ ರೀತಿಯಾಗಿ ಕೋನ್ ಎ ಪ್ಲಸ್ ಕೋನ್ ಡಿ ರೇಷೀಯ ಜೋಡಿಯ ಕೋನಗಳು 180, ಕೋನ್ ಬಿ ಪ್ಲಸ್ ಕೋನ್ ಎ = 180. ಈ ರೀತಿ ನಾವು ರೇಷೀಯ ಜೋಡಿ ಕೋನಗಳೆಂದು ತಿಳಿದೆವು. ಹಾಗಾದರೆ ಇಲ್ಲಿ ಎಡಬದಿಯನ್ನು ಅಂದರೆ 1, 2, 3 ಮೂರನ್ನು ಅಂದರೆ ಸಿ ಕೋನ್ ಸಿ ಪ್ಲಸ್ ಕೋನ್ ಎಫ್ ಪ್ಲಸ್ ಕೋನ್ ಎ ಪ್ಲಸ್ ಕೋನ್ ಡಿ ಪ್ಲಸ್ ಕೋನ್ ಬಿ ಪ್ಲಸ್ ಕೋನ್ ಇ ಎಡಬದಿ ಮತ್ತು ಈ ಬಲಬದಿಯನ್ನು ಕೂಡ ಈ ರೀತಿ 180+180+180 ಅಂದರೆ 540 ಈ ರೀತಿಯಾಗಿ ಬರೆಯಲಾಗಿ. ಹಾಗಾದರೆ ಕೋನ್ ಎಫ್ ಕೋನ್ ಪ್ಲಸ್ ಕೋನ್ ಡಿ ಪ್ಲಸ್ ಕೋನ್ ಇ ಪ್ಲಸ್ ಕೋನ್ ಎ ಪ್ಲಸ್ ಕೋನ್ ಬಿ ಪ್ಲಸ್ ಕೋನ್ ಸಿ ಅಂದರೆ ಕೋನ್ ಎ ಬಿ ಸಿ ಅಂತರ್ಕೋನಗಳಿರುವುದರಿಂದ ನಾವು ಅವುಗಳ ಬೇರೀಸು 180° ಇಡಬಹುದು. ಹಾಗಾದರೆ ಕೋನ್ ಎಫ್ ಪ್ಲಸ್ ಕೋನ್ ಡಿ ಪ್ಲಸ್ ಕೋನ್ ಇ ಪ್ಲಸ್ 180 = 500
ನಲವತ್ತು. ಹಾಗಾದರೆ ಕೋನ್ ಎ ಪ್ಲಸ್ ಕೋನ್ ಡಿ ಪ್ಲಸ್ ಕೋನ್ ಇ ಈಕ್ವಲ್ ಟು 540 ಮೈನಸ್ 180 ಅಂದರೆ 360 ಆಗುತ್ತೆ. ಹಾಗಾದರೆ ತ್ರಿಕೋನದ ಭುಜಗಳವು ಅಂದರೆ ಭುಜಗಳನ್ನು ಒಂದೇ ದಿಶೆಯಲ್ಲಿ ಬೆಳೆಸಲಾಗಿ ಉಂಟಾಗುವಂಥ ಬಾಹ್ಯ ಕೋನಗಳ ಬೇರೀಜು 360 ಅಂಶ ಇರುತ್ತದೆ. ಹೀಗೆ ತಾವು ಬಿಡಿಸಬಹುದು ಮಕ್ಕಳೇ. ಇಲ್ಲಿಯವರೆಗೆ ತಾವು ಈ ಪಾಠದಲ್ಲಿಯ ನಾವು ಒಂದೇ ಒಂದು ಪ್ರಮೇಯ ಅಂದರೆ ಮುಖ್ಯವಾದಂಥ ಪ್ರಮೇಯ ತ್ರಿಕೋನದ ಬಾಹ್ಯ ಕೋನದ ಪ್ರಮೇಯ ಹಾಗೂ ತ್ರಿಕೋನದ ಬಾಹ್ಯ ಕೋನದ ಗುಣಧರ್ಮವನ್ನು ಕೂಡ ತ್ರಿಕೋನ ಇವುಗಳನ್ನು ನಾವು ನೋಡಿರುವೆವು. ಇವುಗಳಲ್ಲಿ ತಮಗೆ ಯಾವುದೇ ಸಮಸ್ಯೆ ಬಂದರೆ ತಾವು ಕಮೆಂಟ್ ಮಾಡಿ ತಿಳಿಸಿ ಮಕ್ಕಳೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆನ್ ಆ್ಯಂಡ್ ಕ್ಲಿಕ್ ಆನ್ ಬೆಲ್ ಐಕಾನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಧನ್ಯವಾದಗಳು ಮಕ್ಕಳೇ.